ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಲಕ್ಕಿ ನಂಬರ್ ಎರಡನೇ ನಂಬರ್ ಆಗಿದ್ರೆ, ಎರಡನೇ ಸಂಖ್ಯೆ ನಿಮ್ಮ ನಂಬರ್ ಆಗಿದ್ರೆ, ಯಾವ ರೀತಿಯಾದಂತಹ ಅದೃಷ್ಟಗಳು ಅನ್ನುವಂತಹದ್ದು ನಿಮ್ಮದಾಗಿರುತ್ತೆ, ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಗಳನ್ನು ಹೊಂದಿರಾ, ಯಾವ ಬಣ್ಣ ನಿಮಗೆ ಲಕ್ಕಿಯಾಗಿರುತ್ತೆ, ಯಾವ ಸಂಖ್ಯೆ ಅನ್ನುವಂತಹದ್ದು ನಿಮಗೆ ಲಕ್ಕಿಯಾಗಿರುತ್ತೆ, ಯಾವ ಒಂದು ರಂಗದಲ್ಲಿ ನೀವು ಒಂದು ಯಶಸ್ಸನ್ನು ಪಡ್ಕೊಳ್ಬಹುದು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಲಕ್ಕಿ ನಂಬರ್ ಎರಡು ಆಗಿರುವಂತಹವರಾಗಿದ್ರೆ, ಈ ಲಕ್ಕಿ ನಂಬರ್ ಯಾರು ಎರಡನೇ ನಂಬರ್ ಲಕ್ಕಿ ಆಗಿರುತ್ತೆ ಅಂತಹವರ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಲಕ್ಕಿ ನಂಬರ್ ಎರಡು ಹೇಗಿರುತ್ತೆ ಅನ್ನೋದಾದ್ರೆ, ಎರಡು ಹೆಂಗಾಗುತ್ತೆ ಅನ್ನೋದಾದ್ರೆ, ನೀವು ಹುಟ್ಟಿದಂತಹ ತಾರೀಕು ಹಾಗೆಯೇ ತಿಂಗಳು ಹಾಗೂ ವರ್ಷ ಇವಿಷ್ಟನ್ನ ಕೂಡಿದಾಗ ಸಿಂಗಲ್ ಡಿಜಿಟ್ ನಂಬರ್ ಎರಡನೇ ನಂಬರ್ ಬಂದರೆ ಅದು ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ. ಅಥವಾ ನೀವು ಹುಟ್ಟಿದ ದಿನ ಎರಡನೇ ತಾರೀಕಾಗಿದ್ರು ಕೂಡ ಅದು ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಲಕ್ಕಿ ನಂಬರ್ನ ನಾವು ತಿಳ್ಕೊಳ್ಬೋದಾಗಿದೆ. ನಿಮ್ಮ ಲಕ್ಕಿ ನಂಬರ್ ಎರಡಾಗಿದ್ರೆ ನಿಮಗೆ ಚಂದ್ರ ಆಧಿಪತ್ಯವನ್ನ ವಹಿಸಿರ್ತಾರೆ. ಚಂದ್ರ ಆಧಿಪತ್ಯವನ್ನ ವಹಿಸಿರೋದ್ರಿಂದ ನಿಮಗೆ ಚಂದ್ರನಂತೆಯೇ ನಿಮ್ಮ ಒಂದು ಮನಸ್ಥಿತಿಯು ಕೂಡ ಇರುತ್ತದೆ. 15 ದಿನಗಳ ಕಾಲ ಬಹಳ ಉತ್ತಮವಾದಂತಹ ಆರೋಗ್ಯ ಇದ್ರೆ, ಇನ್ನು 15 ಉಳಿದ ದಿನಗಳಲ್ಲಿ ನೀವು ಬಹಳಷ್ಟು ನೋವುಗಳನ್ನ, ಅನಾರೋಗ್ಯ ಸಂಬಂಧಿತವಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಾ. ಯಾಕೆ ಅನ್ನೋದಾದ್ರೆ, ಚಂದ್ರ ಹೇಗೆ ಅಮಾವಾಸ್ಯೆಯಿಂದ ಪೌರ್ಣಮಿಯವರೆಗೂ ಉಜ್ವಲವಾಗಿ ಪ್ರಕಾಶಮಾನವಾಗಿ ಬೆಳೀತಾ ಹೋಗ್ತಾನೆ, ಪ್ರಕಾಶಮಾನವಾಗಿ ಕಾಣಿಸ್ತಾ ಹೋಗ್ತಾನೆ, ಅದೇ ರೀತಿಯಾಗಿ ನೀವು ಉತ್ತಮವಾಗಿ ಚೆನ್ನಾಗಿರ್ತಾ ಹೋಗ್ತೀರಾ. ಇನ್ನು ಉಳಿದ ದಿನಗಳಲ್ಲಿ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೆ ಹೇಗೆ ಕ್ಷೀಣಿಸ್ತಾ ಹೋಗ್ತಾನೆ ಚಂದ್ರ, ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕೂಡ ಏರಿಳಿತಗಳು ಅನ್ನುವಂತಹದ್ದು, ಒಂದೊಂದೇ ದಿವಸ ಚೆನ್ನಾಗಿದ್ರೆ ಇನ್ನೊಂದೇ ದಿವಸ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತೀರಾ. ಈ ರೀತಿಯಾಗಿ ಚಂದ್ರನ ಪ್ರಭಾವ ಅನ್ನುವಂತಹದ್ದು ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ಮನಸ್ಥಿತಿ ಅನ್ನುವಂತಹದ್ದು ಬಹಳ ಗೊಂದಲಮಯವಾಗಿರುತ್ತದೆ. ಯಾರ ಜೊತೆನೂ ಕೂಡ ನೀವು ಅಷ್ಟಾಗಿ ಬೆರೆಯೋದಿಲ್ಲ. ನಿಮಗೆ ಸೆಲೆಕ್ಟಿವಿಟಿ ಫ್ರೆಂಡ್ಸ್ ಅನ್ನುವಂತಹವ್ರು ಮಾತ್ರ ಇರ್ತಾರೆ. ನೀವು ಯಾರತ್ರನೂ ಕೂಡ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅಷ್ಟು ಸುಲಭವಾಗಿ ಹೇಳ್ಕೊಳಕ್ ಹೋಗೋದಿಲ್ಲ. ಬರೀ ಕೇವಲ ಒಂದಷ್ಟು ಜನ, ಒಂದು ಇಬ್ರು ಮೂವರಷ್ಟೇ ನಿಮಗೆ ಫ್ರೆಂಡ್ಸ್ ಇರ್ತಾರೆ. ಅವ್ರ ಹತ್ರ ಮಾತ್ರ ನೀವು ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಈ ಒಂದು ಕೆಲವೊಂದು ನೀವು ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಇನ್ನು ಉಳಿದಂತೆ ಎಲ್ಲರ ಜೊತೆಯಲ್ಲೂ ಕೂಡ ನೀವು ಬೇರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೂ ಮಾನಸಿಕವಾದಂತಹ ಒತ್ತಡಗಳು ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗ್ತದೆ. ಚಂಚಲ ಮನಸ್ಸು ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗ್ತದೆ. ಯಾಕೆಂದ್ರೆ ಚಂದ್ರ ಅನ್ನುವಂಥವನು ಬಹಳ ಚಂಚಲ ಮನಸ್ಸನ್ನ ನೀಡ್ತಾ ಇರ್ತಾನೆ. ಹಾಗಾಗಿ ಅದರ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇರುತ್ತೆ. ಈ ರೀತಿಯಾಗಿ ಎರಡನೇ ತಾರೀಕಿನವರಿಗೆ ಲಕ್ಕಿ ನಂಬರ್ ಆಗಿದ್ರೆ ಈ ರೀತಿಯಾದಂತಹ ಪ್ರಭಾವಗಳು ಹೆಚ್ಚಾಗುತ್ತೆ. ಏನೋ ಅವ್ರು ಯಾವ ಒಂದು ರಂಗದಲ್ಲಿ ಅವರು ಚೆನ್ನಾಗಿ ಇದಾಗ್ತಾರೆ, ಡೆವಲಪ್ಮೆಂಟ್ ಆಗ್ತಾರೆ ಅಂತ ನೋಡೋದಾದ್ರೆ, ಅವರು ಸಾಫ್ಟ್ವೇರ್ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ, ಕಂಪ್ಯೂಟರ್ ರಂಗದಲ್ಲಿ ಏನಾದ್ರೂ ಅವ್ರು ಆಯ್ಕೆ ಮಾಡಿಕೊಂಡ್ರೆ, ಖಂಡಿತವಾಗಿ ಆ ಒಂದು ರಂಗದಲ್ಲಿ ಯಶಸ್ಸನ್ನ ಪಡಿತಾ ಹೋಗ್ತಾರೆ. ವೈಟ್ ಕಲರ್ ಬಿಸ್ನೆಸ್ ಯಾವುದೇ ಆದ್ರೂ ಕೂಡ ಅವ್ರು ಚೆನ್ನಾಗಿ ಆಗ್ಬರುತ್ತೆ. ಹಾಲು ಮೊಸರು ಡೈರಿ ಇಟ್ಕೊಳ್ಳುವಂತಹದ್ದು, ಈ ರೀತಿಯಂತಹ ಬಿಸ್ನೆಸ್ ಚೆನ್ನಾಗಿ ಆಗ್ಬರುತ್ತೆ. ಹಾಗೇನೆ ಇನ್ನು ಕಾಟನ್ ಬಿಸ್ನೆಸ್, ಹತ್ತಿ ಬಿಸ್ನೆಸ್ ಈ ರೀತಿಯಾಗಿ, ಅಥವಾ ಪೇಂಟ್, ವೈಟ್ ಪೇಂಟ್ ಮಾಡುವಂತಹ ಈ ರೀತಿಯಂತಹ ಬಿಸ್ನೆಸ್ಗಳು ಚೆನ್ನಾಗಿ ಆಗಿ ಬರುತ್ತೆ ಇಂಥವ್ರಿಗೆ. ಲಕ್ಕಿ ನಂಬರ್ ಎರಡಾಗಿರುವಂತಹವ್ರಿಗೆ ಅವ್ರಿಗೆ ಆಗಿ ಬರುವಂತಹ ಬಣ್ಣಗಳು ಅಷ್ಟೇ, ಬಿಳಿಯ ಬಣ್ಣ, ಕ್ರೀಮ್ ಕಲರ್, ಲೈಟ್ ಕಲರ್ಸ್ ಅನ್ನುವಂತಹದ್ದು ಹೇಳ್ತಾರಲ್ಲ, ಆ ಲೈಟ್ ಕಲರ್ಸ್ ಅನ್ನುವಂತಹ ಬಣ್ಣಗಳು ಚೆನ್ನಾಗಿ ಆಗ್ಬರುತ್ತೆ. ಈ ಒಂದು ಎರಡನೇ ತಾರೀಕಿನಲ್ಲಿ ಏನು ಅದೃಷ್ಟ ಅನ್ನುವಂತಹದಿದೆ ಅಂತಹವರಿಗೆ. ಇನ್ನು ಲಕ್ಕಿ ನಂಬರ್ ಎರಡಾಗಿರುವಂತಹವ್ರಿಗೆ ಬಹಳ ಅದೃಷ್ಟ ಸಂಖ್ಯೆ ಯಾವ್ದಪ್ಪ ಅಂದ್ರೆ 2, 11, ಹಾಗೇನೆ 9 ಹಾಗೂ 15, 29 ಈ ರೀತಿಯಾದಂತಹ ಸಂಖ್ಯೆಗಳು ಅವ್ರಿಗೆ ಬಹಳಷ್ಟು. ಈ ಒಂದು ತಾರೀಕಿನಲ್ಲಿ ನೀವೇನಾದ್ರೂ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಆಗಬರುತ್ತೆ. ಏನು ನಿಮ್ಗೆ ಆಗಬರುವಂತಹ ವಾರಗಳು ಅಷ್ಟೇ, ಭಾನುವಾರ, ಸೋಮವಾರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ಗೆ ಆಗ್ಬರುತ್ತೆ. ಈ ದಿನಗಳನ್ನು ನೀವೇನಾದ್ರೂ ಕೆಲಸವನ್ನ ಮಾಡಿದ್ರೆ ಅದು ನಿಮ್ಮ ಪರವಾಗಿ ನೀವು ಅನ್ಕೊಂಡಂತಹ ರೀತಿಯಲ್ಲಿ ನೀವು ಆಗುವಂತಹ ಸಂದರ್ಭಗಳಿದೆ. ಹಾಗೇನೆ ಏನು ಎರಡನೇ ನಂಬರ್ ನಿಮ್ಗೆ ಲಕ್ಕಿ ಆಗಿದ್ರೆ ಯಾವ ದೈವದ ಆರಾಧನೆಯನ್ನ ಮಾಡಬೇಕು? ಚಂದ್ರನಿಗೆ ಅಧಿಷ್ಠಾನ ದೇವತೆ ಲಕ್ಷ್ಮೀ ದೇವಿ. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ನೀವು ಪ್ರತಿನಿತ್ಯವೂ ಕೂಡ ಬಿಳಿಯ ಪುಷ್ಪಗಳಿಂದ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದರ ಜೊತೆಗೆ ಚಂದ್ರನ ಒಂದು ಆಶೀರ್ವಾದವು ಕೂಡ ನಿಮ್ಮ ಮೇಲಾಗುತ್ತದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ಓಂ ಶ್ರೀಂ ಶ್ರೀಯೈ ನಮಃ, ಓಂ ಶ್ರೀಂ ಶ್ರೀಯೈ ನಮಃ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಳ್ತಾ ಲಕ್ಷ್ಮೀ ದೇವಿಗೆ ಬಿಳಿ ಪುಷ್ಪಗಳಿಂದ ನೀವು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣವಾದಂತಹ ಕಟಾಕ್ಷ ಅನ್ನುವಂತಹದ್ದು ನಿಮ್ಮ ಮೇಲಾಗುತ್ತದೆ. ಹಾಗೇನೆ ಇನ್ನು ನೀವು ಏನು ಸೆಲೆಕ್ಟಿವ್ ಪೀಪಲ್ಸ್ ಆಗಿರೋದ್ರಿಂದ ನೀವು ತುಂಬಾ ಎಲ್ಲರ ಜೊತೆ ಕೂಡ ಒಡನಾಟಗಳನ್ನ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಮಾಡುವಂತಹ ಬಿಸ್ನೆಸ್ ಅಲ್ಲೂ ಕೂಡ ನೀವು ಪಾರ್ಟ್ನರ್ಶಿಪ್ನ ಜಾಸ್ತಿ ಇಷ್ಟಪಡೋದಿಲ್ಲ.
ಈ ರೀತಿಯಾಗಿರುತ್ತದೆ. ಇನ್ನು ಸೆಟಲ್ ಆಗ್ತೀರಾ ಯಾವ ಒಂದು ವಯಸ್ಸಿನಲ್ಲಿ ಅಂತ ನೋಡೋದಾದ್ರೆ, ಯಾವ ಒಂದು ವಯಸ್ಸಿನಲ್ಲಿ ನೀವು ಸ್ಥಿರತ್ವವನ್ನ, ಹೌದು ನನ್ನ ಲೈಫ್ ಈಗ ಸೆಟಲ್ ಆಯ್ತಪ್ಪ, ಏನೂ ಪ್ರಾಬ್ಲಮ್ಸ್ ಇಲ್ಲ, ಅಂದ್ರೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಏನೇ ಪ್ರಾಬ್ಲಮ್ಸ್ ಬಂದ್ರೂ ನಾನು ಫೇಸ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ತೀನಿ ಅನ್ನುವಂತಹ ಏಜ್ ಅಂದು ಏಜ್ ಬಂದಿದ್ದು ಏಜ್ ಯಾವಾಗಿರುತ್ತೆ ಅಂತ ನೋಡೋದಾದ್ರೆ 33 ವರ್ಷಕ್ಕೆಲ್ಲ ನೀವು ಸೆಟ್ಲ್ ಆಗ್ತೀರಾ. 33 ವರ್ಷಕ್ಕೂ ನೀವು ಸೆಟ್ಲ್ ಆಗಕ್ ಆಗಿಲ್ಲ ಅನ್ನೋದಾದ್ರೆ ಒಟ್ಟಿನಲ್ಲಿ 29ನೇ ವಯಸ್ಸಿನ ಒಳಗೆ ನೀವು ಸೆಟ್ಲ್ ಆಗ್ತೀರಾ. ಈ ರೀತಿಯಾಗಿ ಈ ಒಂದು ಲಕ್ಕಿ ನಂಬರ್ 2ನೇ ತಾರೀಕು ಇರುವಂತಹವ್ರಿಗೆ ಬಹಳಷ್ಟು ಈ ರೀತಿಯಾಗಿ ಅನುಕೂಲಗಳು ಅನ್ನುವಂಥದ್ದು ಆಗಬರುತ್ತೆ. ಹಾಗೇನೇ ನೀವು ಪ್ರತಿ ಸೋಮವಾರ ಈ ಒಂದು ನಿಮ್ಮ ಅದೃಷ್ಟ ಅನ್ನುವಂತಹದ್ದು ಚೇಂಜ್ ಆಗಬೇಕು, ಅದೃಷ್ಟ ಬರಬೇಕು ಅನ್ನೋದಾದ್ರೆ ಪ್ರತಿ ಸೋಮವಾರವೂ ಕೂಡ ನೀವು ವಾಯುವ್ಯ ದಿಕ್ಕಿನಲ್ಲಿ ಈ ಎರಡು ಬತ್ತಿಗಳನ್ನು ಹಾಕಿ, ಎಳ್ಳು ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನ ಮಾಡೋದ್ರಿಂದ, ಅಥವಾ ತುಪ್ಪವನ್ನು ಕೂಡ ಉಪಯೋಗಿಸಬಹುದು. ತುಪ್ಪವನ್ನು ಹಾಕಿ ನೀವು ದೀಪವನ್ನು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟು ಈ ಒಂದು ದೀಪವನ್ನು ಬೆಳಗಿಸೋದ್ರಿಂದ ಅದೃಷ್ಟ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗ್ತದೆ. ಸಾಧ್ಯವಾದರೆ ಸೋಮವಾರ ದಿನದಂದು ಅಕ್ಕಿಯನ್ನ ನೆನೆಸಿ ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಕೈಯಾರೆ ಅದೃಷ್ಟ ಅನ್ನುವಂಥದ್ದು ಬದಲಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಲಕ್ಕಿ ನಂಬರ್ 2 ಇರುವಂತಹವರ ಅದೃಷ್ಟ ಅನ್ನುವಂತಹದ್ದು ಕಂಡು ಬರ್ತಾ ಇದೆ. ನಿಮ್ಮ ಹುಟ್ಟಿದ ದಿನಾಂಕ ಹಾಗೂ ತಿಂಗಳು ವರ್ಷ ಇವಿಷ್ಟನ್ನ ಕೂಡಿದಾಗ ಲಕ್ಕಿ ನಂಬರ್ 2 ಬಂದ್ರೆ ನಿಮ್ಮ ಒಂದು ಭವಿಷ್ಯ ಅಥವಾ ನಿಮ್ಮ ಒಂದು ಜೀವನ ಅನ್ನುವಂಥದ್ದು ಈ ರೀತಿಯಾಗಿರುತ್ತದೆ. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100ಕ್ಕೆ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಇಂದೇ ಕರೆ ಮಾಡಿ. ದೂರವಾಣಿಯ ಸಂಖ್ಯೆ 9845745632. ಈ ರೀತಿಯಾಗಿ ನೋಡಿಕೊಂಡು ನೀವು ಕೂಡ ನಿಮ್ಮ ಒಂದು ಮುಂದಿನ ಭವಿಷ್ಯ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ತೀರಲ್ಲ, ನೀವು ಕೂಡ ತಿಳ್ಕೊಂಡು ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.